ವೆಲ್ಕಮ್ ಟು ಆರ್ ಸೆಂಟರ್ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪರ್ಚೇಸ್ ರಿಟರ್ನ್ ಅಥವಾ ಡೆಬಿಟ್ ನೋಟ್ ಎಂಟ್ರಿ ಮತ್ತು ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಪ್ರಾಡಕ್ಟ್ ಇಲ್ಲಿ ಸರಿಯಾಗಿ ಇಲ್ಲ ಅಂದಾಗ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡ್ತೀವಿ ಅದನ್ನ ನಾವಿಲ್ಲಿ ಪರ್ಚೇಸ್ ರಿಟರ್ನ್ ಅಂತೇಳಿ ಕರಿತೀವಿ ಅದನ್ನ ನಾವಿಲ್ಲಿ ಡೆಬಿಟ್ ನೋಟ್ ಓಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ರಿಜೆಕ್ಷನ್ ಔಟ್ ಓಚರ್ ಅಲ್ಲಿ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಅಂತ ಇವತ್ತು ನಾವು ನೋಡೋಣ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರಾಜ್ ಕಂಪ್ಯೂಟರ್ಸ್ ಇಂದ ಪರ್ಚೇಸ್ ಅನ್ನ ಮಾಡಿದ್ವಿ ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಅನ್ನ ನಾವೀಗ ರಿಟರ್ನ್ ಮಾಡಬೇಕಾಗಿದೆ ಮೊದಲು ನಾವು ಇನ್ವಾಯ್ಸ್ ಅನ್ನ ನೋಡೋಣ ಡೇಬುಕ್ ಪರ್ಚೇಸ್ ಎರಡು ಪರ್ಚೇಸ್ ಅನ್ನ ನಾವಿಲ್ಲಿ ಮಾಡಿದ್ವಿ ರಾಜ್ ಕಂಪ್ಯೂಟರ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪರ್ಚೇಸ್ ಅನ್ನ ಮಾಡಿದ್ವಿ ಎಂಟರ್ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ನಂಬರ್ ಮತ್ತು ಪರ್ಚೇಸ್ ಇನ್ವಾಯ್ಸ್ ಡೇಟ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ ನಂತರ ನಾವು ಪರ್ಚೇಸ್ ರಿಟರ್ನ್ ಅಥವಾ ಡೆಬಿಟ್ ನೋಟ್ ಎಂಟ್ರಿ ಮತ್ತು ರಿಜೆಕ್ಷನ್ ಔಟ್ ನೋಟ್ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕಾಗಿದೆ ಎಸ್ಕೇಪ್ ಮಾಡೋಣ ಎಸ್ಕೇಪ್ ಓಚರ್ ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ಇಲ್ಲಿ ಸಹ ಯೂಸ್ ಮಾಡಬಹುದು ನಾವಿಲ್ಲಿ ಪರ್ಚೇಸ್ ರಿಟರ್ನ್ ಎಂಟ್ರಿಯನ್ನ ಮಾಡೋಣ ಡೆಬಿಟ್ ನೋಟ್ ಎಂಟ್ರಿ ನಾವಿಲ್ಲಿ ಇಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡಬಹುದು ಪೇಮೆಂಟ್ ಓಚರ್ ಎಂಟ್ರಿ ಡೆಬಿಟ್ ನೋಟ್ ರಿಜೆಕ್ಷನ್ ಔಟ್ ಎಂಟ್ರಿ ನಮ್ಗೆ ಇಲ್ಲಿ ಸಿಗುತ್ತೆ ಟೆಲಿಇರ್ ಪಿ ಗಿಂತ ಟ್ಯಾಲಿ ಪ್ರೈಮ್ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಈಸಿ ಆಗಿ ಇದೆ ಇಲ್ಲಿ ಆಪ್ಷನ್ಸ್ ನಮ್ಗೆ ಒಂದೇ ಕಡೆ ಸಿಗುತ್ತೆ ನಾವಿಲ್ಲಿ ಪರ್ಚೇಸ್ ಮಾಡಿದ ನಂತರ ಪೇಮೆಂಟ್ ಅನ್ನ ಮಾಡಬೇಕು ಪರ್ಚೇಸ್ ರಿಟರ್ನ್ ಅಂದಾಗ ನಾವಿಲ್ಲಿ ಡೆಬಿಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ರಿಜೆಕ್ಷನ್ ಔಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಯಾವುದೇ ಒಂದು ಕಂಪನಿಗೆ ನಾವಿಲ್ಲಿ ಸೇಲ್ಸ್ ಅನ್ನ ಮಾಡಿದಾಗ ಪೇಮೆಂಟ್ ಅನ್ನ ರಿಸೀವ್ ಮಾಡಬೇಕಾಗುತ್ತೆ ಆ ಓಚರ್ ಅನ್ನ ನಾವಿಲ್ಲಿ ರಿಸಿಪ್ಟ್ ಓಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೇಲ್ಸ್ ರಿಟರ್ನ್ ಇದ್ದಾಗ ನಾವಿಲ್ಲಿ ಕ್ರೆಡಿಟ್ ನೋಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ರಿಜೆಕ್ಷನ್ ಇನ್ ಇನ್ ಅಂದ್ರೆ ನಮ್ಮ ಕಂಪನಿಗೆ ರಿಟರ್ನ್ ಬರ್ತಾ ಇರೋದು ಇನ್ ಈ ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಪರ್ಚೇಸ್ ಮತ್ತು ಸೇಲ್ಸ್ ಅಲ್ಲಿ ನಾವಿಲ್ಲಿ ನೋಡಬಹುದು ಪರ್ಚೇಸ್ ಆರ್ಡರ್ ಎಂಟ್ರಿ ಪರ್ಚೇಸ್ ರೆಸಿಪ್ಟ್ ನೋಟ್ ಎಂಟ್ರಿ ನಂತರ ಪರ್ಚೇಸ್ ಇನ್ವಾಯ್ಸ್ ಎಂಟ್ರಿ ಅದೇ ರೀತಿಯಾಗಿ ಸೇಲ್ಸ್ ಅಲ್ಲಿ ಸೇಲ್ಸ್ ಆರ್ಡರ್ ಡೆಲಿವರಿ ನೋಟ್ ಸೇಲ್ಸ್ ಇನ್ವಾಯ್ಸ್ ಎಂಟ್ರಿ ಈ ರೀತಿಯಾಗಿ ನಮಗೆ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ ನಾವಿಲ್ಲಿ ಡೆಬಿಟ್ ನೋಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೆಬಿಟ್ ನೋಟ್ ಎಂಟ್ರಿ ಯಾವ ಕಂಪನಿ ಪಾರ್ಟಿ ನೇಮ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾರಿಗೆ ನಾವು ಪರ್ಚೇಸ್ ರಿಟರ್ನ್ ಅನ್ನ ಮಾಡ್ತಾ ಇದೀವಿ ಡೆಬಿಟ್ ನೋಟ್ ಎಂಟ್ರಿ ರಾಜ್ ಕಂಪ್ಯೂಟರ್ಸ್ ನಾವು ಅವರಿಂದ ಪರ್ಚೇಸ್ ಅನ್ನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ರಿಟರ್ನ್ ಮಾಡ್ತಾ ಇದ್ದೀವಿ ಲೀಸ್ಟ್ ಆಫ್ ಟ್ರ್ಯಾಕಿಂಗ್ ನಂಬರ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಡಿಲಿವರಿ ನೋಟ್ ನಂಬರ್ ಅಥವಾ ಟ್ರ್ಯಾಕಿಂಗ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ ಆ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬಹುದು ಅಥವಾ ನಾವು ಇನ್ವಾಯ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರು ಸಹ ನಡೆಯುತ್ತೆ ನಂತರ ಎಂಟರ್ ಎಂಡ್ ಲಿಸ್ಟ್ ಇಲ್ಲಿ ನೀವು ನೋಡಬಹುದು ಇನ್ವಾಯ್ಸ್ ನಂಬರ್ ಕೇಳ್ತಾ ಇದೆ ನಾವಿಲ್ಲಿ ಕಂಪನಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ಸಮ್ ಟೈಮ್ ನಾವಿಲ್ಲಿ ಇನ್ವಾಯ್ಸ್ ನಾವಿಲ್ಲಿ ರಿಸೀವ್ ಮಾಡೋದಿಲ್ಲ ಡಿಲಿವರಿ ನೋಟ್ ಮಾತ್ರ ನಮ್ಗೆ ಇಲ್ಲಿ ರಿಸೀವ್ ಆಗಿದೆ ನಾವು ಅದೇ ಡಿಲಿವರಿ ನೋಟ್ ಅನ್ನ ನಾವಿಲ್ಲಿ ರೆಸಿಪ್ಟ್ ನೋಟ್ ಅಲ್ಲಿ ಎಂಟ್ರಿ ಮಾಡಿದೀವಿ ಗುಡ್ಸ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದೀವಿ ಆದರೆ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿಲ್ಲ ಆಗ ನಾವು ಡಿಲಿವರಿ ನೋಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ಪರ್ಚೇಸ್ ರಿಟರ್ನ್ ಅನ್ನ ನಾವಿಲ್ಲಿ ಮಾಡಬಹುದು ಅಥವಾ ನಾವಿಲ್ಲಿ ಒರಿಜಿನಲ್ ಇನ್ವಾಯ್ಸ್ ಸಹ ರಿಸೀವ್ ಮಾಡಿದ್ದೀವಿ ಅಂದಾಗ ಒರಿಜಿನಲ್ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸಮ್ ಟೈಮ್ ಇಲ್ಲಿ ಕಂಪನಿಯಲ್ಲಿ ಇನ್ವಾಯ್ಸ್ ಅನ್ನ ಕೊಡೋದಿಕ್ಕೆ ಆಗಿಲ್ಲ ಅಂದಾಗ ಡಿಲಿವರಿ ಚಲನ್ ಅಥವಾ ಡಿಲಿವರಿ ನೋಟ್ ಅಂತೇಳಿ ನಾವು ಕರಿತೀವಿ ಅದರ ಮುಖಾಂತರ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಹುದು ಅಥವಾ ಪರ್ಚೇಸ್ ಸಹ ಮಾಡಬಹುದು ಹಾಗಿದ್ದಾಗ ನಾವು ಡಿಲಿವರಿ ನೋಟ್ ನಂಬರ್ ಅನ್ನ ಯೂಸ್ ಮಾಡಬಹುದು ಅಥವಾ ಇನ್ವಾಯ್ಸ್ ನಂಬರ್ ಯಾವುದೇ ನಂಬರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ವರ್ಜಿನಲ್ ಇನ್ವಾಯ್ಸ್ ನಂಬರನ್ನ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ ಆರ್ ಎ ಜೆ ಡಬಲ್ ಜೀರೋ ಸಿಕ್ಸ್ ಝೀರೋ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ ನಂತರ ಎಂಟರ್ ಇನ್ವಾಯ್ಸ್ ಡೇಟ್ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ ನಂತರ ಎಂಟರ್ ಪಾರ್ಟಿ ಡೀಟೇಲ್ಸ್ ರಾಜ್ ಕಂಪ್ಯೂಟರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ನಂತರ ಲೇಡ್ಜರ್ ಅಕೌಂಟ್ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡಿದಾಗ ಪರ್ಚೇಸ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀವಿ ಸೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಪರ್ಚೇಸ್ ರಿಟರ್ನ್ ಅಥವಾ ಸೇಲ್ಸ್ ರಿಟರ್ನ್ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಂದಾಗ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಲೆಡ್ಜರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವಿಲ್ಲಿ ಪರ್ಚೇಸ್ ರಿಟರ್ನ್ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಿಲ್ಲ ನಾವಿಲ್ಲಿ ಕ್ರಿಯೇಟ್ ಮಾಡೋಣ ಟ್ಯಾಲಿಯಲ್ಲಿ ನಾವು ಯಾವುದೇ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಗೇಟ್ ವೇ ಆಫ್ ಟೈಲಿ ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ನೀವು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬಹುದು ಅಥವಾ ನಾವು ಡೈರೆಕ್ಟ್ ಆಗಿ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಆಲ್ಟ್ ಸಿ ಶಾರ್ಟ್ ಕಟ್ ಕೀ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಲೆಡ್ಜರ್ ಕ್ರಿಯೇಷನ್ ಸೆಕೆಂಡರಿ ಲೆಡ್ಜರ್ ಕ್ರಿಯೇಷನ್ ಆಪ್ಷನ್ ನಮ್ಗೆ ಬರುತ್ತೆ ಆಲ್ಟ್ ಸಿ ಪರ್ಚೇಸ್ ಸಿನ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ಎಂಟರ್ ಪರ್ಚೇಸ್ ರಿಟರ್ನ್ ಸಹ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಅಂಡರಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ನಂತರ ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್ ನಾನಿಲ್ಲಿ ಕೊಡ್ತಾ ಇದೀನಿ ಜಿ ಎಸ್ ಟಿ ಅಪ್ಲಿಕೇಬಲ್ ಎಸ್ ಅಪ್ಲಿಕೇಬಲ್ ಬೇರೆ ಯಾವುದೇ ಡೀಟೇಲ್ಸ್ ಅನ್ನ ನಾನಿಲ್ಲಿ ಎಡಿಟ್ ಮಾಡ್ತಾ ಇಲ್ಲ ಸೆಟ್ ಆಲ್ಟರ್ ಜಿ ಎಸ್ ಟಿ ಡೀಟೇಲ್ಸ್ ನೋ ಟೈಪ್ ಆಫ್ ಸಪ್ಲೈ ಗೂಡ್ಸ್ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ ಎಕ್ಸೆಪ್ಟ್ ಎಂಟರ್ ಈಗ ನಾವು ಲೆಡ್ಜರ್ ಅಕೌಂಟ್ ಅಲ್ಲಿ ಪರ್ಚೇಸ್ ರಿಟರ್ನ್ ಲೆಡ್ಜರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎಲ್ ಜಿ ಲ್ಯಾಪ್ಟಾಪ್ ಮಾನಿಟರ್ ಬೋರ್ಡ್ ಮೌಸ್ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ ಎಲ್ ಜಿ ಲ್ಯಾಪ್ಟಾಪ್ ನಾವಿಲ್ಲಿ ಟ್ವೆಂಟಿ ಫೈವ್ ನಂಬರ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ ಟ್ವೆಂಟಿ ಫೈವ್ ನಂಬರ್ಸ್ ಅಲ್ಲಿ ಫೈವ್ ನಂಬರ್ಸ್ ಅನ್ನ ನಾವಿಲ್ಲಿ ರಿಟರ್ನ್ ಮಾಡೋಣ ಎಲ್ ಜಿ ಲ್ಯಾಪ್ಟಾಪ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟ್ರ್ಯಾಕಿಂಗ್ ನಂಬರ್ ಡಿಲಿವರಿ ನೋಟ್ ನಂಬರ್ ನಮ್ಗೆ ಇಲ್ಲಿ ಬಂದಿದೆ ನೀವು ನೋಡಬಹುದು ನಂತರ ಎಂಟರ್ ಆರ್ಡರ್ ನಂಬರ್ ನಾವು ಕೊಟ್ಟಿದ್ದಂತಹ ಪರ್ಚೇಸ್ ಆರ್ಡರ್ ನಂಬರ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು ಅಥವಾ ನಾವಿಲ್ಲಿ ನಾಟ್ ಅಪ್ಲಿಕೇಬಲ್ ಕೊಡಬಹುದು ಫೈವ್ ನಂಬರ್ಸ್ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ನೀವು ಇಲ್ಲಿ ನೋಡಬಹುದು ಅಮೌಂಟ್ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿದೆ ನಾವಿಲ್ಲಿ ಯಾವ ಅಮೌಂಟ್ಗೆ ಕಂಪ್ಯೂಟರ್ ಅನ್ನ ಪರ್ಚೇಸ್ ಮಾಡಿದ್ವಿ ಅದೇ ಅಮೌಂಟ್ ಅನ್ನ ಇಲ್ಲಿ ತಗೊಂಡಿದೆ ನಾವಿಲ್ಲಿ ಒಂದು ಎಲ್ ಜಿ ಲ್ಯಾಪ್ಟಾಪ್ಗೆ ಫೈವ್ ತೌಸಂಡ್ ರುಪೀಸ್ ಅನ್ನ ಪೇ ಮಾಡಿದ್ವಿ ನಾವಿಲ್ಲಿ ಡೆಬಿಟ್ ನೋಟ್ ಎಂಟ್ರಿ ಮಾಡಬೇಕಾದ್ರೆ ಪರ್ಚೇಸ್ ರಿಟರ್ನ್ ಒಂದು ಲ್ಯಾಪ್ಟಾಪ್ ಗೆ ಫೈವ್ ತೌಸಂಡ್ ರುಪೀಸ್ ಅನ್ನ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಳ್ತಾ ಇದೆ ಟೋಟಲ್ ಇಲ್ಲಿ ಟ್ವೆಂಟಿ ಬಂದಿದೆ ನಂತರ ಎಂಟರ್ ನಂತರ ಎಂಡ್ ಇನ್ನೊಂದು ಪ್ರಾಡಕ್ಟ್ ಇದ್ದಾಗ ನಾವಿಲ್ಲಿ ಎಂಟ್ರಿ ಮಾಡಬಹುದು ಯಾವ ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಲೇಡ್ಜರ್ ಕ್ರಿಯೇಷನ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ ಇನ್ಪುಟ್ ಟ್ಯಾಕ್ಸ್ ನಂತರ ಔಟ್ಪುಟ್ ಟ್ಯಾಕ್ಸ್ ನಾವಿಲ್ಲಿ ಯಾವುದೇ ಕಂಪನಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಅಥವಾ ಸೇಲ್ಸ್ ಮಾಡಿದಾಗ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಇರುತ್ತೆ ನಾವಿಲ್ಲಿ ಫೈವ್ ಲ್ಯಾಪ್ಟಾಪ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತೇಳಿ ನಾವಿಲ್ಲಿ ರಿಟರ್ನ್ ಅನ್ನ ಮಾಡ್ತಾ ಇದೀವಿ ನಾವಿಲ್ಲಿ ಅದರ ಬದಲಾಗಿ ಬೇರೆ ಫೈವ್ ಲ್ಯಾಪ್ಟಾಪ್ ಅನ್ನ ರಿಸೀವ್ ಮಾಡಬಹುದು ಅದಕ್ಕೋಸ್ಕರ ನಾವಿಲ್ಲಿ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡೋದಿಲ್ಲ ಯಾಕಂದ್ರೆ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ ನಂತರ ಟೂ ಡೇಸ್ ಅಥವಾ ತ್ರೀ ಡೇಸ್ ಫೈವ್ ಡೇಸ್ ಒಳಗಡೆ ಆ ಲ್ಯಾಪ್ಟಾಪ್ ಬದಲಾಗಿ ಬೇರೆ ಎಲ್ ಜಿ ಲ್ಯಾಪ್ಟಾಪ್ ನಮ್ಗೆ ಇಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಟ್ಯಾಕ್ಸ್ ಅನ್ನು ಎಂಟ್ರಿ ಮಾಡೋ ಹಾಗಿಲ್ಲ ಯಾಕಂದ್ರೆ ಕಂಪನಿಗಳಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಪೇಮೆಂಟ್ ಅನ್ನು ಮಾಡಿದಾಗ ಪೇಮೆಂಟ್ ಅನ್ನು ನಾವಿಲ್ಲಿ ರಿಟರ್ನ್ ಕೇಳೋದಿಲ್ಲ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಎಕ್ಸ್ಚೇಂಜ್ ಮಾಡಬಹುದು ಅಥವಾ ಪ್ರಾಡಕ್ಟ್ ಅನ್ನ ರಿಪೇರ್ ಸಹ ಮಾಡಬಹುದು ಸಮ್ ಟೈಮ್ ಯಾವ ರೀತಿಯಾದ ಬಿಸ್ನೆಸ್ ನಮ್ಮ ಕಂಪನಿಯಲ್ಲಿ ನಡೆಯುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿಯಾದ ಎಂಟ್ರಿ ಮಾಡ್ತಾ ಇದೀವಿ ಅಂತ ನೀವು ಇಲ್ಲಿ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಅದರ ಬದಲಿಗೆ ನಾವು ಅಮೌಂಟ್ ಅನ್ನ ಹಿಂದೆ ತಗೊಳ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಟ್ಯಾಕ್ಸ್ ಎಂಟ್ರಿ ಸಹ ಮಾಡಬೇಕಾಗುತ್ತೆ ಯಾಕಂದ್ರೆ ಫೈವ್ ಲ್ಯಾಪ್ಟಾಪ್ ಪ್ರೈಸ್ ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ಗೂ ಸಹ ನಾವು ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತೀವಿ ಆ ಅಮೌಂಟ್ ಸಹ ನಮಗೆ ಬರಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಟ್ಯಾಕ್ಸ್ ಎಂಟ್ರಿ ಸಹ ಮಾಡಬೇಕಾಗುತ್ತೆ ನಾವಿಲ್ಲಿ ಫೈವ್ ಲ್ಯಾಪ್ಟಾಪ್ ಬದಲಾಗಿ ಹೊಸ ಲ್ಯಾಪ್ಟಾಪ್ ಅನ್ನ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವಿಲ್ಲಿ ಟ್ಯಾಕ್ಸ್ ಎಂಟ್ರಿಯನ್ನ ಮಾಡ್ತಾ ಇಲ್ಲ ನಂತರ ಎಂಟರ್ ಪ್ರೊವೈಡ್ ಜಿ ಎಸ್ ಟಿ ಡಿಟೇಲ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ನೀವು ಇಲ್ಲಿ ನೋಡಬಹುದು ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ಅಗೇನ್ಸ್ಟ್ ರೆಫರೆನ್ಸ್ ನಾವಿಲ್ಲಿ ತಗೋಬೇಕಾಗುತ್ತೆ ಪರ್ಚೇಸ್ ಇನ್ವಾಯ್ಸ್ ನಂಬರ್ ಇಲ್ಲಿ ಬಂದಿದೆ ನೀವು ನೋಡಬಹುದು ಇನ್ವಾಯ್ಸ್ ಡಿಟೇಲ್ಸ್ ಸಹ ನಮ್ಗೆ ಇಲ್ಲಿ ಬಂದಿದೆ ನಂತರ ಎಂಟರ್ ಎರಡು ಮೂರು ಇನ್ವಾಯ್ಸ್ ಇದ್ದಾಗ ನಾವು ಯಾವ ಇನ್ವಾಯ್ಸ್ ಅಲ್ಲಿ ರಿಸೀವ್ ಮಾಡಿದಂತಹ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡ್ತಾ ಇದೀವಿ ನಾವು ಇನ್ವಾಯ್ಸ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನಮ್ಗೆ ಇಲ್ಲಿ ಬರ್ತಾ ಇದೆ ನಂತರ ಎಂಟರ್ ನಂತರ ನರೇಶನ್ ನಾವಿಲ್ಲಿ ಬರೀಬಹುದು ಎಲ್ ಜಿ ಲ್ಯಾಪ್ಟಾಪ್ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಅಂದಾಗ ಯಾವ ರೀತಿಯ ಪ್ರಾಬ್ಲಮ್ಸ್ ನಮ್ಗೆ ಇಲ್ಲಿ ಆಗಿದೆ ನಂತರ ಯಾಕೆ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಎಷ್ಟು ದಿನದ ಒಳಗಡೆ ನಮ್ಗೆ ಇಲ್ಲಿ ಪ್ರಾಡಕ್ಟ್ ಬೇಕಾಗಿದೆ ಈ ರೀತಿಯಾದ ನರೇಷನ್ ಅನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ನಂತರ ಎಂಟರ್ ಎಕ್ಸೆಪ್ಟ್ ಈ ರೀತಿಯಾಗಿ ನಾವು ಯಾವುದೇ ಒಂದು ಪರ್ಚೇಸ್ ರಿಟರ್ನ್ ಅನ್ನ ಮಾಡಿದಾಗ ಡೆಬಿಟ್ ನೋಟ್ ಅಲ್ಲಿ ನಾವು ಆ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ನಂತರ ನಾವಿಲ್ಲಿ ರಿಜೆಕ್ಷನ್ ಔಟ್ ಎಂಟ್ರಿ ಸಹ ನಾವಿಲ್ಲಿ ಮಾಡಬೇಕಾಗುತ್ತೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ರಿಜೆಕ್ಷನ್ ಔಟ್ ನೋಟ್ ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿ ನಮ್ಗೆ ಇಲ್ಲಿ ಬರ್ತಾ ಇಲ್ಲ ನೀವು ನೋಡಬಹುದು ಈಗ ನಾವು ರಿಜೆಕ್ಷನ್ ಔಟ್ ಓಚರ್ ಅನ್ನ ಆಕ್ಟಿವ್ ಮಾಡಬೇಕಾಗಿದೆ ಎಸ್ಕೇಪ್ ಮಾಡೋಣ ಎಸ್ಕೇಪ್ ಚಾರ್ಟ್ ಆಫ್ ಅಕೌಂಟ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಓಚರ್ ಟೈಪ್ಸ್ ಎಂಟರ್ ರಿಜೆಕ್ಷನ್ ಔಟ್ ನೀವು ಇಲ್ಲಿ ನೋಡಬಹುದು ನಾವಿಲ್ಲಿ ಕ್ಲಿಕ್ ಮಾಡೋಣ ನಂತರ ಎಂಟರ್ ನೇಮ್

ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ ಎಸ್ಕೇಪ್ ಓಚರ್ ಎಂಟ್ರಿ ಪೇಮೆಂಟ್ ಅಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡೋಣ ನೀವು ಇಲ್ಲಿ ನೋಡಬಹುದು ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿ ನಮ್ಗೆ ಬಂದಿದೆ ನಂತರ ನಾವಿಲ್ಲಿ ರಿಜೆಕ್ಷನ್ ಔಟ್ ಓಚರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಓಚರ್ ನಂಬರ್ ಒನ್ ಟೂ ತ್ರೀ ಈ ರೀತಿಯಾಗಿ ಎಷ್ಟನೇ ಓಚರ್ ಓಚರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎಂಟರ್ ಲಿಡ್ಜರ್ ಅಕೌಂಟ್ ರಾಜ್ ಕಂಪ್ಯೂಟರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾರಿಗೆ ನಾವು ಪರ್ಚೇಸ್ ರಿಟರ್ನ್ ಅನ್ನ ಮಾಡಿದಿವಿ ಆ ಕಂಪನಿಯ ನೇಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ನೇಮ್ ಆಫ್ ದ ಐಟಮ್ ಎಲ್ ಜಿ ಲ್ಯಾಪ್ಟಾಪ್ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಟ್ವೆಂಟಿ ಫೈವ್ ನಂಬರ್ಸ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ ಎಂಟರ್ ನಾವಿಲ್ಲಿ ಮಾಡೋಣ ಟ್ರ್ಯಾಕಿಂಗ್ ನಂಬರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿಲಿವರಿ ನೋಟ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಡೆಬಿಟ್ ನೋಟ್ ಅನ್ನ ಎಂಟ್ರಿ ನಾವಿಲ್ಲಿ ಮಾಡಿದೀವಿ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಇಲ್ಲಿ ತಗೊಳ್ತಾ ಇದೆ ಫೈವ್ ನಂಬರ್ ಅನ್ನ ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಫೈವ್ ತೌಸಂಡ್ ರುಪೀಸ್ ಪರ್ ಕಂಪ್ಯೂಟರ್ ನಾವಿಲ್ಲಿ ಪೇ ಮಾಡಿದ್ವಿ ಟೋಟಲ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನೋಡಬಹುದು ಆಟೋಮೆಟಿಕ್ ಆಗಿ ಎಲ್ಲಾ ಡೀಟೇಲ್ಸ್ ಸಹ ತಗೊಳ್ತಾ ಇದೆ ನಮ್ಮ ಪರ್ಚೇಸ್ ಆರ್ಡರ್ ನಂಬರ್ ಸಹ ಇಲ್ಲಿ ತಗೊಂಡಿದೆ ನಂತರ ಎಂಟರ್ ಎಂಡ್ಲೀಶ್ಟ್ ಇನ್ನೊಂದು ಪ್ರಾಡಕ್ಟ್ ಇದ್ದಾಗ ನಾವಿಲ್ಲಿ ಎಂಟ್ರಿ ಮಾಡಬಹುದು ನಂತರ ಎಂಟರ್ ನರೇಶನ್ ನಾವಿಲ್ಲಿ ಬರೀಬಹುದು ಎಂಟರ್ ಎಕ್ಸೆಪ್ಟ್ ಈ ರೀತಿಯಾಗಿ ನಾವು ಮೊದಲು ಪರ್ಚೇಸ್ ರಿಟರ್ನ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ನಂತರ ನಾವು ರಿಜೆಕ್ಷನ್ ಔಟ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ಇಲ್ಲಿ ನೀವು ಕೇಳಬಹುದು ಮೊದಲು ಪರ್ಚೇಸ್ ರಿಟರ್ನ್ ಎಂಟ್ರಿ ಡೆಬಿಟ್ ನೋಟ್ ಎಂಟ್ರಿಯನ್ನ ಮಾಡಬೇಕು ಅಥವಾ ರಿಜೆಕ್ಷನ್ ಔಟ್ ಎಂಟ್ರಿಯನ್ನ ಮಾಡಬೇಕು ಅಂತ ಇಲ್ಲಿ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಿದ್ರು ಸಹ ನಡೆಯುತ್ತೆ ಮೊದಲು ನಾವು ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿಯನ್ನು ಮಾಡಬಹುದು ನಂತರ ನಾವು ಡೆಬಿಟ್ ನೋಟ್ ಎಂಟ್ರಿಯನ್ನ ಮಾಡಬಹುದು ಅಥವಾ ನಾವು ಡೆಬಿಟ್ ನೋಟ್ ಎಂಟ್ರಿಯನ್ನು ಮಾಡಿ ನಂತರ ನಾವು ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿಯನ್ನ ಮಾಡಬಹುದು ಯಾವ ರೀತಿಯಾಗಿ ಎಂಟ್ರಿ ಮಾಡಿದ್ರು ಸಹ ಇಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಆಗುತ್ತೆ ಈಗ ನಾವು ಸೇಲ್ಸ್ ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡೋಣ ಪಾರ್ಟಿ ನೇಮ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಕಂಪ್ಯೂಟರ್ ಸೆಂಟರ್ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಿಮ್ಗೆ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೀನಿ ಸೇಲ್ಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಎಲ್ ಜಿ ಲ್ಯಾಪ್ಟಾಪ್ ನೀವು ಇಲ್ಲಿ ನೋಡಬಹುದು ಎಲ್ ಜಿ ಲ್ಯಾಪ್ಟಾಪ್ ನಾವು ಟ್ವೆಂಟಿ ಮಾಡಿದ್ವಿ ಫೈವ್ ನಂಬರ್ಸ್ ರಿಟರ್ನ್ ಮಾಡಿದ್ವಿ ಡೆಬಿಟ್ ನೋಟ್ ಮತ್ತು ರಿಜೆಕ್ಷನ್ ಔಟ್ ನೋಟ್ ಎಂಟ್ರಿ ನಂತರ ನಮಗೆ ಪ್ರಾಡಕ್ಟ್ ಸಹ ಇಲ್ಲಿ ಮೈನಸ್ ಆಗಿ ಬಂದಿದೆ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಪರ್ಚೇಸ್ ರಿಟರ್ನ್ ಅಥವಾ ಡೆಬಿಟ್ ನೋಟ್ ಮತ್ತು ರಿಜೆಕ್ಷನ್ ಔಟ್ ಓಚರ್ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ